ಈ ಸಂಸ್ಥೆಗೆ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. ಅವರಿಗೆ ನನ್ನ ವ್ಯಕ್ತಿಗಳ ಅಭಿನಂದನೆ ಸಹ ಸಲ್ಲಿಸ್ತೀನಿ. ಅವರು ಸಹ ಈ ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು. ಹಾಗೆಯೇ ಈ ಒಂದು ಕಂಪನಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಎಂ ಡಿ ಚಂದ್ರಶೇಖರ್ ಬದ್ಮನಿಯವರೇ, ಜಿ ಎಂ ಆಗಿರ್ತಕ್ಕಂಥ ಅಲ್ಲಪ್ಪವರೇ, ಬಹಳ ವಿಶೇಷ ಅಂದರೆ ನಮ್ಮ ದೇಶದಲ್ಲೇ ಒಂದು ವಿಶೇಷವಾದಂಥ ಸಂಸ್ಥೆ ಚುನಾವಣೆಗೆ ಸಹಾಯಿಯನ್ನು ತಯಾರು ಮಾಡುವಂಥ ಏಕೈಕ ಸಂಸ್ಥೆ ಅಂದರೆ ನಮ್ಮ ಈ ಸಂಸ್ಥೆ. ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ನಾವು ಯಾವ್ದ್ರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ನಮ್ಮೊಂದು ಯೋಗ್ಯತೆ ಅಂತ ಇರ್ಬೇಕು. ಅದು ಇಲ್ಲದೆ ಇದ್ದವ್ರು ಏನೋ ಮಾತಾಡ್ತು ಅಂತ ಹೇಳಿದ್ರೆ ಅವ್ರಿಗೆ ನಾನು ಉತ್ತರ ಕೊಡ್ಬೇಕು. ಮತ್ತೆ ವಿಮಾನಯಾನ ಸೇವೆಯನ್ನು ಆರಂಭ ಮಾಡಬೇಕು ಅಂತೇಳಿ ಅಂದ್ಕೊಂಡು ಎಲ್ಲ ಸಂಬಂಧಪಟ್ಟಂತಹ ಟ್ರೂ ಜೆಟ್ ಅಲೈನ್ಸ್ ಏರು ಮತ್ತು ಇಂಡಿಗೋ ಮೂವರಿಗೂ ಮಾತಾಡಿದ ನಂತರ ಈಗ ಮೈಸೂರಿಂದ ಬೆಳಗಾಂಗೆ, ಗೋವಾಕ್ಕೆ, ಕೊಚ್ಚಿಗೆ, ಮಂಗಳೂರಿಗೆ, ಹೈದರಾಬಾದ್ಗೆ ಹಾಗೂ ಚೆನ್ನೈಗೆ ಮತ್ತು ಬೆಂಗಳೂರಿಗೆ ಇಷ್ಟು ಕಡೆಗೆ ರಿಸ್ಟಾರ್ಟ್ ಮಾಡಿಸಿದ್ದೀವಿ. ಮಂಗಳೂರಿಗೆ ಅದು ನಾನ್ ಉಡಾನ್ ಸೆಕ್ಟರ್ನಲ್ಲಿ ಮಾಡಿಸಿದ್ದೀವಿ, ಆದರೂ ಕೂಡ ಒಂದು 50%ಗಿಂತ ಜಾಸ್ತಿ ಲೋಡ್ ಸಿಗ್ತಾ ಇದೆ. ಅದು ಸಕ್ಸಸ್ಫುಲ್ ಆಯಿತು ಅಂತ ಹೇಳಿದರೆ ನಾವು ಬೇರೆ ಕಡೆಗೆ ತಿರುಪತಿಗೆ, ಶಿರಡಿಗೆ ಇದು ಫ್ಲೈಟ್ ಸರ್ವಿಸನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ನಂತರ ಕೊಯಮತ್ತೂರಿಗೆ ಕೊಡಬೇಕು ಅನ್ನೋದು ಇದೆ. ಅಹಮದಾಬಾದು, ಡೆಲ್ಲಿ ಮತ್ತು ಮುಂಬೈಗೂ ಕೂಡ ಕೊಡಬೇಕು. ಆದರೆ ರನ್ವೇ ಎಕ್ಸ್ಪ್ಯಾನ್ಷನ್ ಮಾಡಿದ ನಂತರನೂ ಕೊಡೋಕ್ಕೆ ಸಾಧ್ಯ ಆಗೋದು, ಯಾಕಂದರೆ ಲಾಂಗ್ ಡಿಸ್ಟೆನ್ಸ್ ಫ್ಲೈಟ್ಗಳನ್ನು ಈಗಿರುವಂಥ ರನ್ವೇನಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇವಾಗ ನಮ್ಮ ಮೈಸೂರು ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಅದರಲ್ಲಿ ವಿಶೇಷವಾಗಿ ಗೋವಾದ್ದು ನಮಗೆ ಆಲ್ಮೋಸ್ಟ್ 100% ಎವ್ರಿ ಡೇ ಸಿಗ್ತಾ ಇದೆ. ಸರ್, ಇವಾಗ ರೈತರ ಪ್ರತಿಭಟನೆ ತಿಂಗಳು ಪೂರೈಸಿದೆ ಡೆಲ್ಲಿನಲ್ಲಿ, ಇವತ್ತು ರೈತರ ಹಿತದೃಷ್ಟಿಯಿಂದ ಯಾರಾದರೂ ಹೋರಾಟಕ್ಕೆ ಕೂತ್ಕೊಂಡಿದ್ರೆ ಮಾತುಕತೆ ಅನ್ನೋದು ಫಲಪ್ರದ ಆಗುತ್ತೆ. ಬೇರೆ ಉದ್ದೇಶನ ಇಟ್ಕೊಂಡು ರೈತರ ವೇಷ ಹಾಕ್ಕೊಂಡಿದ್ರೆ ಏನೂ ಆಗಲ್ಲ. ನಾ ಅಷ್ಟೇ, ಇನ್ನೇನು ಈ ಎಮ್ ಎಸ್ ಪಿ ಇರ್ಬೋದು, ಎ ಪಿ ಎಂ ಸಿ ಆ್ಯಕ್ಟ್ ಇರ್ಬೋವಂಥದ್ದು, ಕೃಷಿಯ ಏನು ತಿದ್ದುಪಡಿ ಕಾಯ್ದೆ ಇರ್ಬೋದು, ಎಲ್ಲದೂ ಕೂಡ ರೈತರಿಗೆ ಪೂರಕವಾಗಿದೆ. ಹಾಗಾಗಿ ಪಂಜಾಬನ್ನು ಹೊರತುಪಡಿಸಿ ಇಡೀ ದೇಶಾದ್ಯಂತ ಇರುವಂಥ 28 ರಾಜ್ಯಗಳು ಹಾಗೂ 7 ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಕೂಡ ರೈತರು ಈ ಕಾಯ್ದೆ ಪರವಾಗಿದೆ. ಉಪಸಭಾಪತಿ ಧರ್ಮೇಗೌಡರು ಆತ್ಮಹತ್ಯೆ ವಿಚಾರದಲ್ಲಿ ಪರವಿರೋಧ ಮತ್ತೆ ಚಾಟ, ನನ್ನ ಅದ್ರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಅದರದ್ದು ಸತ್ಯಾಸತ್ಯತೆ ಏನೊಂದು ಗೊತ್ತಿಲ್ಲ. ಆದರೆ ಒಬ್ಬರು ಜನಪ್ರತಿನಿಧಿ ಈ ವ್ಯವಹಾರವನ್ನು ವಿಸ್ತಾರ ಮಾಡಲಿಕ್ಕೆ ನಾನು ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ ಅಂತೇಳಿ ನಮಗೆ ಅವರು ಇವತ್ತು ನಮ್ಮ ಜೊತೆನಲ್ಲೇ ಭರವಸೆಯನ್ನು ನೀಡಿದ್ದಾರೆ. ಅವರು ನಮ್ಮ ಜೊತೆನಲ್ಲೇ ಇದ್ದು ನಮ್ಮ ಸಂಸ್ಥೆಯ ಹಿತವನ್ನು ಕಾಪಾಡ್ತಾ ನಮ್ಮ ಈ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ನಮ್ಮೆಲ್ಲ ವ್ಯವಹಾರಗಳನ್ನು ವೃದ್ಧಿ ಮಾಡಲಿಕ್ಕೆ, ಸಂಸ್ಥೆಯನ್ನು ವಿಸ್ತಾರ ಮಾಡಲಿಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಕ್ಕಂಥ ವಿಶ್ವಾಸವನ್ನು ಇಟ್ಟುಕೊಂಡು ಈ ಸಂಸ್ಥೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದಕ್ಕೆ ಧಕ್ಕೆ ಬರದೇ ರೀತಿಯಲ್ಲಿ ಇದನ್ನು ವಿಸ್ತಾರ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲ ರೀತಿಯಲ್ಲಿ ಮಾಡ್ತೀವಿ.